ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಯಿಗೆ ಕಹಿಯಾದಂತಹ ಅದೇ ಥರ ಆರೋಗ್ಯಕ್ಕೆ ಸಿಹಿಯಾದಂತಹ ಹಾಗಲಕಾಯಿಯ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಹಾಗಿದ್ರೆ ಈ ಹಾಗಲಕಾಯಿಯ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ಈ ಹಾಗಲಕಾಯಿ ಉಂಟಲ್ಲ ಇದರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ ಯಾಕಂದ್ರೆ ಈ ಹಾಗಲಕಾಯಿ ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಅದೇ ತರಹ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿದ್ರೆ ಅದನ್ನು ಕಡಿಮೆಗೊಳಿಸಲಿಕ್ಕೆ ಈ ಹಾಗಲಕಾಯಿ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ನಮಗೆ ಬಾಯಿಗೆ ಕಹಿ ಅಂತ ಅನಿಸಬಹುದು ಆದರೆ ಇದು ಆರೋಗ್ಯ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ವೆಜಿಟೇಬಲ್ ಹಾಗಿದ್ರೆ ಈ ಹಾಗಲಕಾಯಿಯ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಮಾಡಲಿಕ್ಕೆ ನಾನು ಇಲ್ಲಿ ಒಂದರಿಂದ ಎರಡು ಹಾಗಲಕಾಯಿಯನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಟರೆ ಒಳ್ಳೆಯದು ಆದಷ್ಟು ಬೇಗನೆ ಬೇಯ್ತದೆ ಹಾಗಿದ್ರೆ ಫ್ರೆಂಡ್ಸ್ ಈ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಗ್ಯಾಸಲ್ಲಿ ಒಂದು ತವ ಇಟ್ಟಿದ್ದೇನೆ ಇದಕ್ಕೆ ಇವಾಗ ಎರಡರಿಂದ ನಾಲ್ಕು ಸ್ಪೂನಿನಷ್ಟು ಎಣ್ಣೆ ಹಾಕುವ ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಇವಾಗ ಫಸ್ಟಿಗೆ ಸಾಸಿವೆ ಹಾಕ್ತಿದ್ದೇನೆ ಅದೇ ಥರ ಎರಡು ಒಣಮೆಣಸು ಕಟ್ ಮಾಡಿ ಹಾಕ್ತಿದ್ದೇನೆ ಒಂದು ಸ್ಪೂನಿನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಿದ್ದೇನೆ ಒಂದು ಕಾಲು ಸ್ಪೂನಿನಷ್ಟು ಜೀರಿಗೆ ಸಹ ಹಾಕ್ತಿದ್ದೇನೆ ಇವಾಗ ಇದಕ್ಕೆ ಕರಿಬೇವು ಅಥವಾ ಒಗ್ಗರಣೆ ಸೊಪ್ಪನ್ನು ಹಾಕ್ತಿದ್ದೇನೆ ಇದಕ್ಕಿನ್ನೂ ಒಂದು ನಾಲ್ಕರಿಂದ ಆರು ಹಸಿಮೆಣಸು ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಇದನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಮೆಣಸು ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೆ ಇದನ್ನು ಸಹ ಹಾಕ್ತಿದ್ದೇನೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿಯ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಹಾಗಲಕಾಯಿಯನ್ನು ಹಾಕುವ ಈ ಹಾಗಲಕಾಯಿಯನ್ನು ಸಹ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ನೋಡಿ ಇವಾಗ ಫ್ರೈ ಆಗಿದೆ ಹಾಗಲಕಾಯಿ ಸಹ ಇವಾಗ ಇದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕ್ತಿದ್ದೇನೆ ಇನ್ನಿದಕ್ಕೆ ಎರಡು ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕಿ ಜಾಸ್ತಿ ಆಗ್ತಿಲ್ಲ ಅಂದರೆ ಆಲ್ರೆಡಿ ನಾನು ಹಸಿ ಮೆಣಸನ್ನು ನಾಲ್ಕರಿಂದ ಆರು ಹಾಕಿದ್ದೆ ಹಾಗೆ ಎರಡು ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಿದ್ದೆ ಇನ್ನು ಇದಕ್ಕೆ ಹುಣಸೆ ಹುಳಿ ಆವಾಗಲೇ ಹಾಕಿಟ್ಟಿದ್ದೆ ಅದರ ನೀರನ್ನು ಸಹ ಹಾಕ್ತಿದ್ದೇನೆ ಒಂದು ಕಪ್ಪಿನಷ್ಟು ಹಾಗಲಕಾಯಿ ಕಹಿ ಅಲ್ವಾ ಆದ ಕಾರಣ ಹುಳಿ ಉಪ್ಪು ಎಲ್ಲ ಸರಿಬೇಕಾಗ್ತದೆ ಅದಕ್ಕೋಸ್ಕರ ಒಂದು ಕಪ್ಪಿನಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಹುಣಸೆ ಹುಳಿ ರಸವನ್ನು ಇನ್ನು ಈ ಗೊಜ್ಜಿಗೆ ಪಾಕ ಮಾಡಿಟ್ಟಂತಹ ಬೆಲ್ಲದ ನೀರನ್ನು ಬೆಲ್ಲವನ್ನು ಪಾಕದ ಬೆಲ್ಲವನ್ನು ಎರಡು ಸ್ಪೂನಿನಷ್ಟು ಹಾಕ್ತಾ ಇದ್ದೇನೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ನೋಡಿ ಹಾಗಲಕಾಯಿಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಆಯಿತು ಗೊಜ್ಜಿಗೆ ಇವಾಗ ಇದು ಬೇಯಲಿಕ್ಕೆ ಒಂದು ಕಪ್ಪಿನಷ್ಟು ನೀರು ಸಹ ಹಾಕ್ತಿದ್ದೇನೆ ಇದನ್ನಿನ್ನು 10-15 ನಿಮಿಷ ಬೇಯಲಿಕ್ಕೆ ಬಿಡುವ ಫ್ರೆಂಡ್ಸ್ ಇವಾಗ ಹಾಗಲಕಾಯಿ ಗೊಜ್ಜು ಆಗಿದ ಅಂತ ನೋಡುವ ನೋಡಿ ಫ್ರೆಂಡ್ಸ್ ಹಾಗಲಕಾಯಿಯ ಗೊಜ್ಜು ರೆಡಿಯಾಗಿದೆ ನಾವಿವಾಗ ಗ್ಯಾಸ್ ಆಫ್ ಮಾಡುವ ನೋಡಿ ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಇದು ಮಧ್ಯಾಹ್ನದ ಗಂಜಿ ಊಟಕ್ಕೆ ಅದೇ ಥರ ರೊಟ್ಟಿ ಚಪಾತಿಗೆ ಎಲ್ಲ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು